ಪ್ರತಿ ಸಿನಿಮಾದ ಎಕ್ಸ್ಪೀರಿಯನ್ಸ್ ಒಂದೇ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಮುಗಿಯೋ ಟೈಮ್ನಲ್ಲಿ ಏನೇನೋ ಶೂಟ್ ಮಾಡಿದೀವಲ್ಲ, ಇದೆಲ್ಲ ಈಗ ಜೋಡಿಸಿ ನೋಡೋಣ ಹೇಗೆ ಬರುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಆ ಕುತೂಹಲದ ಜೊತೆಗೆ ಇವತ್ತು 28 ಜನವರಿ 2023 ಇವತ್ತು ರಾತ್ರಿ 12 ಗಂಟೆ ಅನ್ಸುತ್ತೆ ಇಷ್ಟೊತ್ತಿಗೆ, ಈಗ ಕುಂಬಳಕಾಯಿ ಹೊಡಿತಾ ಇದ್ದೀವಿ ನಾವು. ಅಂದರೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಯಿತು, ಮಿಕ್ಕಿದ್ದೆಲ್ಲ ಕೆಲಸಗಳು ಆದಷ್ಟು ಬೇಗ ಶುರುವಾಗಿ ಇದೇ ವರ್ಷ ಆದಷ್ಟು ಬೇಗ ತೆರೆ ಮುಂದೆ ಬರಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿದ್ದೀವಿ. ಒಂದು ಒಳ್ಳೆ ಕಥೆಯನ್ನು ಮಾಡಿದ್ದೀವಿ. ಅಫ್ಕೋರ್ಸ್ ರೆಟ್ರೋ ಸಿನಿಮಾ ಅಂದ ತಕ್ಷಣ ಅದೊಂದು ಚಾಲೆಂಜು, ಯಾಕೆಂತಂದರೆ 83ನೇ ಇಸ್ವಿಗೆ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗಬೇಕು ಅಂದರೆ ಆಡಿಯನ್ಸ್ನ, ಆ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಬೇಕು. ಆ ಡೈಲಾಗ್ಸ್ ರೀತಿ ಆಗಿರಬಹುದು ಅಥವಾ ಲುಕ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಟಿಂಟ್ ನಮ್ಮ ಕ್ಯಾಮ್ರಾದ ಟಿಂಟ್ ಇರ್ಬೋದು, ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಅದೆಲ್ಲವನ್ನ ವರ್ಕ್ ಮಾಡಿದೀವಿ, ಅದೇ ಮೂಡ್ಗೆ ನಾವು ನೋಡ್ತಾ ಇದ್ದ ಪ್ರೇಕ್ಷಕರನ್ನ ಕರ್ಕೊಂಡು ಹೋಗ್ಬಿಟ್ರೆ ಸಾರ್ಥಕ. ಫನ್ನಿ ಮೂಮೆಂಟು ಅದೆಲ್ಲ ಫನ್ನಿ ಮೂಮೆಂಟ್ ಅಲ್ಲ, ದುರಂತ ಸ್ಯಾಡ್ ಮೂಮೆಂಟ್ ಅದು ಅಲ್ಲ. ತುಂಬ ಘಟನೆಗಳು ನಡೀತವೆ ಒಂದು ಶೂಟಿಂಗ್ ಅಂದಮೇಲೆ. ಈ ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ದೃಶ್ಯ, ಹುಡುಗ ಹುಡುಗಿ ಒಬ್ರಿಗೊಬ್ರು ತಮ್ಮ ಪ್ರೇಮವನ್ನು ನಿವೇದನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ, ಮೊದಲದು ಮೈಸೂರು ಒಂದು ರಾಜಾ ಮಾರ್ಕೆಟ್ ಅಂತ ಏನಾಗಿಲ್ಲ ಅಲ್ಲಿ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಅರ್ಧಂಬರ್ಧದಲ್ಲಿ ಮಳೆ ಬಂದು ನಿಂತೋಯ್ತು. ಅದಾದಮೇಲೆ ಶ್ರೀರಂಗಪಟ್ಟಣದಲ್ಲಿ ಒಂದು ಜಾಗ ಹುಡುಕಿದೆ, ಓಕೆ ಇಲ್ಲಿ ಮಾಡ್ಬಿಡೋಣ ಅಂತ ಹೇಳಿ ಸೇಮ್ ಅಲ್ಲಿ ಮಾಡೋಕ್ಕೆ ಶುರು ಮಾಡಿದ್ವಿ. ಅರ್ಧ ಸೀನಲ್ಲಿ ಜೋರು ಗಾಳಿ, ಇಡೀ ನಾವು ಹಾಕಿದ ಸೆಟ್ಟೆ ಕಿತ್ಕೊಂಡೋಯ್ತು. ಅದಾದಮೇಲೆ ಬೆಂಗಳೂರಿನಲ್ಲಿ ಮಾಡೋಣ ಅಂತ ಹೋದ್ವಿ, ಇಲ್ಲೂ ಒಂದು ಕಡೆ ಶೂಟ್ ಮಾಡಿದ್ವಿ, ಮತ್ತೆ ಲೈಟ್ ವೇರಿ ಆಗೋಯ್ತು. ಅದಾದ್ಮೇಲೆ ಕೊನೆಗೆ ಮತ್ತೆ ಬೆಂಗಳೂರಿನಲ್ಲಿ ಈ ಗವಿಗಂಗಾಧರ ದೇವಸ್ಥಾನದ ಹಿಂಭಾಗ ಒಂದು ಬ್ಲಾಕ್ ಇಟ್ಕೊಂಡು ಮಾಡಿದ್ವಿ, ಅಲ್ಲಿ ಅದು ಪಾಸ್ ಆಯ್ತು. ಅದಾದ್ಮೇಲೆ ಇಲ್ಲಿ ಅದನ್ನ ಫೈನಲ್ ಎಡಿಟ್ ಮಾಡಿ ಇಟ್ಟಿದೀವಿ. ಸೊ ಕೆಲವೊಂದು ಸನ್ನಿವೇಶ ಅದೇನೋ ಗೊತ್ತಿಲ್ಲ, ತಗೊಳ್ಳೇ ಇಲ್ಲ. ಅದಾದ್ಮೇಲೆ ಮತ್ತೆ ಅದನ್ನ ಮಾಡಿ 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 ಅದು ಇಂಪ್ರೂವೈಸ್ ಆಗಿ ಚೆನ್ನಾಗಿ ರಿಹರ್ಸಲ್ ಆಗಿ ಹೀರೋ ಹೀರೋಗೆ ಪರ್ಫಾರ್ಮೆನ್ಸ್ಗೆ ಅನುಕೂಲವಾಗುವ ಹಾಗೆ ಮಾಡಿ ಏನೋ ಒಂದು ಆಯ್ತು. ಒಂದು ಏನು ಗೊತ್ತಾ, ಕೈವಾ ಕಥೆ ಬರೆದದ್ದು ನಾವು, ಎಲ್ಲ ಬರಿತೀವಿ, ಫಾಂಟು ಕ್ರಿಯೇಟ್ ಮಾಡ್ತೀವಿ, ಟೈಟ್ಲ್ ಇಡ್ತೀವಿ, ಎಲ್ಲ ಮಾಡ್ತೀವಿ. ಆಮೇಲೆ ಒಂದ್ಸಲ ಟೈಟ್ಲ್ ಇಟ್ಟಮೇಲೆ ಕೈವಾ ನಮ್ಮನ್ನು ಮೀರಿ ತನಗೇನು ಬೇಕೋ ಅದನ್ನು ತಗೊಳುತ್ತೆ, ಬಾಸ್ ಅಷ್ಟೇ, ಅಲ್ಲಿ ಮುಗೀತು ನಮ್ಮ ಕೆಲಸ. ಆಮೇಲೆ ಇದನ್ನು ಅಷ್ಟೇ, ಈಗ ಜನಗಳಿಗೆ ಹೇಗೆ ನಾವು ಅದನ್ನು ಕೊಟ್ಟು ಸಿನಿಮಾನ ಮರ್ತು ಬಿಡ್ತೀವಲ್ಲ, ಓಕೆ ಸಮುದ್ರಕ್ಕೆ ಕಲ್ಲನ್ನ ಎಸೆದಿದ್ದಾಯ್ತು, ಅದು ಎಬ್ಸೋ ಅಲೆಗಳ ಮೇಲೆ ನಮ್ಮ ನಿಯಂತ್ರಣ ಇಲ್ಲ ಅಂತ, ಹಾಗೆ ಟೈಟ್ಲ್ ಇಟ್ಟಮೇಲೆ ತನಗೇನು ಬೇಕೋ ಅದು ತಗೊಳ್ತಾ ಹೋಗುತ್ತೆ ಸಿನಿಮಾ. ನನಗೇ ಗೊತ್ತಿಲ್ಲದ ಹಾಗೆ ಬಹುಶಃ ನನ್ನ ಎಲ್ಲ ಚಿತ್ರಗಳಿಗಿಂತ ಅತಿ ಹೆಚ್ಚು ಆ್ಯಕ್ಷನ್ಸ್ ಇರುವಂಥ ಮೂವಿ ಇದು, ಮತ್ತು ತುಂಬ ಎಮೋಷನಲ್, ತುಂಬ ಇಂಟೆನ್ಸ್ ಎಮೋಷನ್ಸ್ ಇರುವಂಥ ಕೂಡ ಮೂವಿ ಕೂಡ ಇದೆ. ಸೊ ಏನೋ ಒಂದು ವರ್ಕ್ ಮಾಡಿದ್ದೀವಿ, ನೋಡೋಣ ಕಾಂಬಿನೇಷನ್ ಹೇಗೆ ಜನಗಳಿಗೆ ಹೆಂಗೆ ಅಕ್ಸೆಪ್ಟ್ ಆಗುತ್ತೆ, ಏನಾಗುತ್ತೆ. ಒಂದು ನಡೆದ ಘಟನೆ, ಒಂದು ಸತ್ಯ ಘಟನೆಯನ್ನು ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ ಇಟ್ಕೊಂಡು ಹೌ ವಿ ಪ್ರೆಸೆಂಟೆಡ್ ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದೀವಿ, ನೋಡೋಣ ಹೇಗೆ. ಅಫ್ಕೋರ್ಸ್ ಶೂಟಿಂಗ್, ಈಗ ನೆಕ್ಸ್ಟ್ ಸಿನಿಮಾ ಯಾವುದು ಅದ್ರ ಕಥೆ ಇನ್ನೂ ಬರೆದಿಲ್ಲ, ಆ ಗ್ಯಾಪ್ ಇದೆ ಗೊತ್ತಾ. ಶೂಟಿಂಗ್ ಅನ್ನೋದೊಂದು ಒಂದು ಯುದ್ಧ ಭೂಮಿ, ಈ ಯುದ್ಧ ಭೂಮಿಯನ್ನು ಮಿಸ್ ಮಾಡ್ಕೋತೀವಿ ಆದಷ್ಟು ಬೇಗ. ಆಲ್ಮೋಸ್ಟ್ ಅಲ್ಲ, ನಾವು ಮಾಡಿದ್ದನ್ನೆಲ್ಲ ಹಂಗೆ ಸ್ಪಾಟ್ ಎಡಿಟ್ ಮಾಡಿಕೊಂಡು ಎಡಿಟ್ ಮಾಡಿ ಇಟ್ಟಿದ್ದೀವಿ. ಇನ್ನೇನು ಈಗ ಮಾಡಿರೋ ಪ್ಯಾಚ್ ವರ್ಕ್ನೆಲ್ಲ ಅದನ್ನು ನೀಟಿಗೆ ಕೂರಿಸಿ ಒಂದು 3-4 ತಿಂಗಳಲ್ಲಿ ರಿಲೀಸ್ಗೆ ಬಂದ್ಬಿಡ್ತೀವಿ. ದಯವಿಟ್ಟು ನೋಡಿ ಸಿನಿಮಾ, ಎಂಜಾಯ್ ಮಾಡಿ.